ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ನಲವತ್ತಾರು ಸಂಖ್ಯೆ ಎಂಬತ್ನಾಲ್ಕು ಕರ್ತನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ ತನಗೆ ಭಯಪಡುವವರ ಇಷ್ಟವನ್ನು ತೀರಿಸುತ್ತಾನೆ ಅವರ ಮೊರೆಯನ್ನು ಕೇಳಿ ಅವರನ್ನು ರಕ್ಷಿಸುತ್ತಾನೆ ಕೀರ್ತನೆಗಳು ನೂರ ನಲವತ್ತೈದನೇ ಅಧ್ಯಾಯ ಹದಿನೆಂಟರಿಂದ ಹತ್ತೊಂಬತ್ತನೇ ವಚನಗಳು ಸ್ವಾಮಿಗೆ ಸಹಾಯ ಬೇಕಾದಿದ್ದಲ್ಲಿ ನಮಗೂ ಅದರ ಅಗತ್ಯತೆ ಖಂಡಿತ ಇದೆ ಮತ್ತು ಆತನು ಅದನ್ನು ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳ ನಿಮಿತ್ತವಾಗಿ ಪಡೆದುಕೊಂಡಿದ್ದಲ್ಲಿ ನಮಗೂ ಈ ಹಾದಿಯಲ್ಲಿ ದೇವರು ಪರಿಪೂರ್ಣ ನಂಬಿಕೆಯನ್ನು ಅದರ ಮೂಲಕ ಉತ್ತಮ ಸೈನಿಕರಾಗಿ ಆತನ ನಾಮದ ಮತ್ತು ಸೇವೆಯ ನಿಮಿತ್ತವಾಗಿ ಸಕಲವನ್ನು ಸಹಿಸಿಕೊಳ್ಳುವುದಕ್ಕೆ ಬಲವನ್ನು ಅನುಗ್ರಹಿಸಲು ಚಿತ್ತ ಉಳ್ಳವರಾಗಿದ್ದಾರೆ ಎಂಬುದನ್ನು ಸೂಚಿಸಿದ್ದಾರೆ ಆದರೆ ಬಲ ಹೇಗೆ ಬಂದರೂ ಅದು ಮನುಷ್ಯರಿಂದಲ್ಲ ಅಥವಾ ದೇವದೂತರಿಂದಲ್ಲ ಅದು ದೇವರಿಂದ ಎಂದದ್ದು ಖಚಿತವಾಗಿರುವುದು ಅಂದರೆ ನಾವು ಆತನಿಗೆ ಮೆಚ್ಚುಗೆಯಾಗಿದ್ದೇವೆ ಮತ್ತು ಅಂಗೀಕೃತವಾಗಿದ್ದೇವೆ ಮತ್ತು ಹೀಗೆ ಆತನನ್ನು ಪ್ರೀತಿಸುವವರಿಗೆ ಮೀಸಲಾಗಿಟ್ಟಿರುವ ಮಿತಿ ಮೀರಿದ ಶ್ರೇಷ್ಠ ಹಾಗೂ ಉತ್ಕೃಷ್ಟ ವಿಷಯಗಳನ್ನು ಬಾಧ್ಯತೆಯಾಗಿ ಕೇಳಬಹುದು ಆಮೇಲೆ